ಸುದ್ದಿಗಳನ್ನು ನೋಡಿದೀವಿ ಹಿಟ್ ಅಂಡ್ ರನ್ ಕೇಸ್ ಅಂತ ಹೇಳಿ ಸೋ ಇಂದು ಕೂಡ ಅದೇ ರೀತಿಯಾದಂತ ಒಂದು ಸುದ್ದಿ ಇದೆ ಬೆಂಗಳೂರಿನ ಕೆಆರ್ಪುರಂ ಬಳಿ ನಡೆದಂತ ಘಟನೆ ಇದು ಹಿಟ್ ಅಂಡ್ ರನ್ ಗೆ ಇಬ್ಬರು ಮಹಿಳೆಯರು ದಾರುಣವಾಗಿ ಸಾವನ್ನಪ್ಪಿದ್ದಾರೆ ನೋಡಿ ಯಾರದ್ದೋ ತಪ್ಪಿಗೆ ಅನ್ಯಾರಿಗೋ ಶಿಕ್ಷೆ ಅಂತೀವಲ್ಲ ಹಂಗೆ ಕೆಆರ್ಪುರಂ ಸಂಚಾರಿ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿರೋದು ಅದು ಕೆಆರ್ಪುರಂನ ಆರ್ಟಿಒ ಕಚೇರಿ ಎದುರುಗಡೆನೇ ಅವಘಡ ಸಂಭವಿಸಿದೆ ಆಟೋ ಒಂದಕ್ಕೆ ಕಾರು ಚಾಲಕ ಡಿಕ್ಕಿ ಹೊಡೆದು ಎಸ್ಕೇಪ್ ಆಗಿದ್ದಾನೆ ಹಿಟ್ ಅಂಡ್ ರನ್ ಕೇಸ್ ಇದು ಇಬ್ಬರು ಮಹಿಳೆಯರು ಸಾವನ್ನಪ್ಪಿದ್ದಾರೆ ಆಟೋದಲ್ಲಿದ್ದ ಇಬ್ಬರು ಮಹಿಳೆಯರು ಕೂಡ ಸಾವನ್ನಪ್ಪಿದ್ದಾರೆ 38 ವರ್ಷದ ಫಾಜಿಲಾ ಜೊತೆಗೆ 24 ವರ್ಷದ ತಸೀನಾ ಮೃತ ಮಹಿಳೆಯರು ಒಟ್ಟು 7 ಜನ ಆಟೋದಲ್ಲಿ ಪ್ರಯಾಣವನ್ನ ಮಾಡುತ್ತಾ ಇದ್ದರು ಈ ವೇಳೆ ಅತಿ ವೇಗದಲ್ಲಿ ಬಂದಂತ ಕಾರು ಆಟೋಗೆ ಡಿಕ್ಕಿ ಹೊಡೆದು ಇಬ್ಬರು ಮಹಿಳೆಯರು ಇವರು ಬರಿ ಒಂದು ಬೆಡ್ರೂಮ್ ಅಷ್ಟು ಜಾಗದಲ್ಲಿ ಅಣಬೆ ಕೃಷಿ ಮಾಡಿ ತಿಂಗಳಿಗೆ 50,000 ಸಂಪಾದನೆ ಮಾಡುತ್ತಾರೆ ಅಣಬೆ ಕೃಷಿ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಅವನಪ್ಪಿದು 2 ವರ್ಷದ ಪುಟ್ಟ ಮಗು ಗಾಯಗೊಂಡಿದೆ ಉಳಿದವರಿಗೂ ಕೂಡ ಸಣ್ಣ ಪುಟ್ಟ ಗಾಯ ಆಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಸ್ಥಳಕ್ಕೆ ಕೆಆರ್ಪುರಂ ಸಂಚಾರಿ ಪೊಲೀಸರು ಕೂಡ ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದರು ಸೋ ಇನ್ನಷ್ಟೇ ಆ ಹಿಟ್ ಅಂಡ್ ರನ್ ಮಾಡಿದಂತ ಕಾರ್ ಯಾವುದು ಕಾರ್ ಚಾಲಕ ಯಾರು ಅನ್ನುವಂತದನ್ನ ಹುಡುಕಬೇಕು ತನಿಖೆ ನಡೆಸಬೇಕಾಗುತ್ತೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಸ್ಥಳದಲ್ಲಿ ಇಬ್ಬರು ಮಹಿಳೆಯರು ಸಾವನ್ನಪ್ಪಿದ್ದಾರೆ ಆಟೋದಲ್ಲಿ 7 ಜನ ಟ್ರಾವೆಲ್ ಮಾಡ್ತಾ ಇದ್ದರು ದಟ್ ಇಸ್ ಆಲ್ಸೋ ರಾಂಗ್ 7 ಜನ ಒಂದು ಆಟೋದಲ್ಲಿ ಟ್ರಾವೆಲ್ ಮಾಡೋದು ಅದು ಕೂಡ ತಪ್ಪು ಮ್ಯಾಕ್ಸಿಮಮ್ 3 ಜನದಿಂದ 3 ಜನ ಟ್ರಾವೆಲ್ ಮಾಡಬಹುದು ಒಬ್ಬರು ಮಗು ಇತ್ತು ಅಂದ್ರೆ 4 ಜನ ಟ್ರಾವೆಲ್ ಮಾಡಬಹುದು 7 ಜನ ಆಟೋದಲ್ಲಿ ಟ್ರಾವೆಲ್ ಮಾಡೋದು ಕೂಡ ತಪ್ಪು ಅದೇ ರೀತಿ ಹಿಟ್ ಅಂಡ್ ರನ್ ಆಗಿರೋದು ಕೂಡ ಯಾರು ಸರಿ ಅಂತ ಹೇಳಕಾಗಲ್ಲ ಇಬ್ರು ಮಹಿಳೆಯರು ಅಲ್ಲಿ ಸಾವನ್ನಪ್ಪಿರುವಂತ ದೃಶ್ಯವನ್ನು ಗಮನಿಸಬಹುದು ಆಟೋಗೆ ಯಾವ ರೀತಿ ಕಾರ್ ಬಂದು ಡಿಕ್ಕಿ ಹೊಡೆದಿದೆ ಅಂತ ಹೇಳಿ ಹೊಡೆದು ಆತ ನಿಲ್ಲಿಸೂ ಇಲ್ಲ ಅಟ್ ಲೀಸ್ಟ್ ಮಿನಿಮಮ್ ಮಾನವೀಯತೆಯನ್ನು ಕೂಡ ತೋರಿಸಿಲ್ಲ ಹಾಗೆ ಎಸ್ಕೇಪ್ ಆಗಿದಾನೆ ಕಾರ್ ಚಾಲಕ ಇನ್ನಷ್ಟೇ ಪೊಲೀಸರು ತನಿಖೆಯನ್ನು ನಡೆಸಬೇಕು ಇಸ್ ನಮ್ಮ ಪ್ರತಿನಿಧಿ ಅಶ್ವಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಶುಭೋದಯ ಅಶ್ವಥ್ ನಿಜಕ್ಕೂ ಕೂಡ ಬೆಳ್ಳಂ ಬೆಳಗ್ಗೆ ಇಂಥ ಸುದ್ದಿಯನ್ನು ಕೇಳಬೇಕು ಅಂದಾಗ ನೋವಾಗುತ್ತೆ ಆದರೆ ಹಿಟ್ ಅಂಡ್ ರನ್ ಪ್ರಕರಣಗಳು ಅನೇಕ ಬಾರಿ ನಾವು ಗಮನಿಸ್ತಾ ಇದ್ದೀವಿ ಆದರೆ ಎಷ್ಟು ಮಟ್ಟಿಗೆ ಇದರ ತನಿಖೆ ಚುರುಕುಗೊಳಿಸುತ್ತಾರೆ ಪೊಲೀಸರು ತನಿಖೆ ಆಗುತ್ತೆ ಅದೆಲ್ಲವೂ ಒಂದು ಪಾಯಿಂಟ್ ಆದರೆ ಮತ್ತೊಂದು ಕಡೆ ಇದು ಎಷ್ಟು ಗಂಟೆಯಲ್ಲಿ ನಡೆದಿರುವಂತಹ ಪ್ರಕರಣ ಪೊಲೀಸರು ಏನು ಹೇಳ್ತಾರೆ ಈ ಪ್ರಕರಣದ ಬಗ್ಗೆ ಸಿಂಧೂರ ಕಳೆದ ರಾತ್ರಿ ಸುಮಾರು 12:30 ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರುವಂತಹದ್ದು ಬೆಂಗಳೂರಿನ ಕೆಆರ್ಪುರಂ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವಂತಹ ಬಟ್ಟರಹಳ್ಳಿ ಅಂತ ಹೇಳಿ ಆ ಒಂದು ಬಟ್ಟರಹಳ್ಳಿ ಸಮೀಪ ಒಂದು ಆರ್ಟಿಒ ಕಚೇರಿ ಇದೆ ಆ ಕಚೇರಿ ಮುಂಭಾಗ ಈ ಒಂದು ಹಿಟ್ ಅಂಡ್ ರನ್ ಕೇಸ್ ನಡೆದಿರುವಂತಹದ್ದು ಅಂದ್ರೆ ಸುಮಾರು 7 ಜನ ಒಂದು ಆಟೋದಲ್ಲಿ ಅಂದ್ರೆ ಇಡೀ ಕುಟುಂಬ ಒಂದು ಆಟೋದಲ್ಲಿ ಹೋಗ್ತಾ ಇದ್ರು ಆ ಒಂದು ಸಂದರ್ಭದಲ್ಲಿ ಹಿಂದೆಯಿಂದ ಬಂದಂತಹ ಒಂದು ಕಾರು ಅತಿ ವೇಗವಾಗಿ ಆ ಒಂದು ಆಟೋಗೆ ಗುದ್ದಿದ ಒಂದು ಪರಿಣಾಮದಿಂದ ಇಬ್ಬರು ಸ್ಥಳದಲ್ಲಿ ಸಾವನ್ನಪ್ಪಿರುವಂತಹದ್ದು ಈಗಾಗಲೇ ಏನು ತಸೀನಾ ಮತ್ತೆ ಫಾಜಿಲಾ ಅಂತೇಳಿ ಇಬ್ರು ಕೂಡ ಮಹಿಳೆಯರು ಅವರಿಬ್ರು ಕೂಡ ಈಗ ಸಾವನ್ನಪ್ಪಿರುವಂತದ್ದು ಜೊತೆಗೆ ಏನು ಕಾರು ಚಾಲಕ ಅಂದ್ರೆ ಆಟೋ ಚಾಲಕರಿಗೂ ಕೂಡ ಒಂದಷ್ಟು ಗಾಯಗಳಾಗಿದೆ ಮತ್ತೆ ಸುಮಾರು 2 ವರ್ಷದ ಮಗು ಕೂಡ ಆ ಒಂದು ಘಟನೆಯಲ್ಲಿ ಗಂಭೀರವಾಗಿ ಗಾಯಗೊಂಡಿರುವಂತದ್ದು ಅಂದ್ರೆ ಈಗ ಏನು ಗಾಯಗೊಂಡಿರುವಂತಹ ವ್ಯಕ್ತಿಗಳನ್ನ ಈಗಾಗಲೇ ಏನು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಇಲ್ಲಿ ಪ್ರಮುಖವಾಗಿ ಆ ಒಂದು ಹಿಟ್ ಅಂಡ್ ರನ್ ಮಾಡಿದಂತಹ ಕಾರು ಯಾವುದು ಅನ್ನೋದ್ರ ಬಗ್ಗೆ ಈಗ ಸಂಚಾರಿ ಪೊಲೀಸರು ಅಂದ್ರೆ ಕೆಆರ್ಪುರಂ ಸಂಚಾರಿ ಪೊಲೀಸರು ಸ್ಥಳಕ್ಕೆ ಬಂದಂತಹ ಅವರು ಈ ಒಂದು ತನಿಖೆಯನ್ನು ಕೂಡ ಮಾಡ್ತಾರೆ ಅಂದ್ರೆ ಅಲ್ಲಿ ರಸ್ತೆಯಲ್ಲಿರುವಂತಹ ಸಿಸಿಟಿವಿಗಳನ್ನ ಪರಿಶೀಲನೆಯನ್ನ ಮಾಡ್ತಾರೆ ಅಂದ್ರೆ ಒಂದಷ್ಟು ಅಲ್ಲಿ ಸ್ಥಳೀಯರು ಹೇಳೋ ಪ್ರಕಾರ ಅತಿ ವೇಗವಾಗಿ ಈ ಒಂದು ಕಾರ್ ಬಂದಿತ್ತು ಸೊ ಹಾಗಾಗಿ ಆ ಒಂದು ಕಾರು ಆತ ಏನು ಡ್ರಿಂಕ್ ಅಂಡ್ ಡ್ರೈವ್ ಮಾಡಿದ್ದ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬಂದಿರುವಂತದ್ದು ಹಾಗಾಗಿ ಸ್ಥಳೀಯರು ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರ್ತದೆ ಯಾಕೆಂದ್ರೆ ಪದೇ ಪದೇ ಈ ಹಿಂದೆಯೂ ಕೂಡ ಅಲ್ಲಿ BMTC ಬಸ್ ಏನೋ ಒಂದು ಮಗುವಿನ ಅಂದ್ರೆ ವಿದ್ಯಾರ್ಥಿನಿಯ ಮೇಲೆ ಹರಿದು ಸಾವನ್ನಪ್ಪಿರುವಂತಹ ಘಟನೆ ಅದೇ ಒಂದು ಬಟ್ಟರಹಳ್ಳಿ ಸಮೀಪ ನಡೆದಿತ್ತು ಸೊ ಈಗ ಮತ್ತೆ ಅದೇ ಒಂದು ಜಾಗದಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಿರುವಂತಹದ್ದು ಸೊ ಹಾಗಾಗಿ ಸ್ಥಳೀಯರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಜೊತೆಗೆ ಆ ಕಾರು ಯಾವುದು ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ತನಿಖೆಯನ್ನ ಮಾಡ್ತಾರೆ ಅಂದ್ರೆ ಈಗಾಗಲೇ ಅಲ್ಲಿರುವಂತಹ ಸಿಸಿಟಿವಿಗಳಾಗಿರ್ಬೋದು ಮತ್ತೆ ಸ್ಥಳೀಯರು ಕೊಟ್ಟಂತಹ ಮಾಹಿತಿ ಇರ್ಬೋದು ಆ ಎಲ್ಲಾ ಮಾಹಿತಿಗಳ ಆಧಾರದ ಮೇಲೆ
ಆ ಕಾರು ಮಾಲೀಕರನ್ನ ಪತ್ತೆ ಮಾಡುವಂತ ಒಂದು ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡ್ತಾರೆ ಅಂತ ಹೇಳಬಹುದು. ಎಸ್ ಧನ್ಯವಾದ ಅಶ್ವಥ್ ಅಮ್ಮ ಎಲ್ಲ ಮಾಹಿತಿಗಾಗಿ. ಇವರು ಬರಿ ಒಂದು ಬೆಡ್ರೂಮ್ ಅಷ್ಟು ಜಾಗದಲ್ಲಿ ಅಣಬೆ ಕೃಷಿ ಮಾಡಿ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾರೆ. ಅಣಬೆ ಕೃಷಿ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.